ಶ್ರೀ ಗುರುಭ್ಯೂ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಪ್ರಭುಗಳಲ್ಲಿ ಸವಿನಯ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ ಪ್ರತಿ ದಿನದಂತೆ ಈ ದಿನ ಯಾವ ಯಾವ ರಾಶಿಯವರೆಗೆ ಯಾವ ಯಾವ ಫಲಗಳನ್ನು ನೋಡಬಹುದು ಅನ್ನುವಂತಹ ಒಂದು ಸಂದರ್ಭ ವಿಶೇಷವಾಗಿ ಹದಿನಾಲ್ಕನೇ ತಾರೀಕು ರವಿಯ ಪ್ರವೇಶ ಮೇಷರಾಶಿಗೆ ಆಗಿದ್ದು ಆ ದಿನ ಸೌರಮಾನ ಯುಗಾದಿಯ ಪ್ರಾರಂಭವಾಗುತ್ತೆ ನಮ್ಮದು ಚಾಂದ್ರಮಾನ ಯುಗಾದಿ ಅಂತ ಅಂದಾಗ ಈ ತಮಿಳುನಾಡು ಕಡೆ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡುವಂತಹ ಪದ್ಧತಿಗಳಿರುತ್ತೆ ಸೂರ್ಯ ಮೇಷರಾಶಿಗೆ ಬರೋದರಿಂದ ಬಹಳ ಬದಲಾವಣೆಗಳನ್ನು ನಾವು ನೋಡಬಹುದು ಯಾವ ರೀತಿಯಾದಂತಹ ಬದಲಾವಣೆಗಳು ಅಂತ ಅಂದರೆ ಸೂರ್ಯನ ಪ್ರವೇಶದಲ್ಲಿರುವಂತಹ ಮೇಷರಾಶಿಯವರಿಗೆ ಬುಧವೂ ಸಹ ಅನುಗ್ರಹಕಾರಕನಾಗೋದ್ರಿಂದ ಒಳ್ಳೆಯ ವ್ಯವಹಾರಿಕವಾದಂತಹ ಜೀವನ ನೀವು ಮಾಡುವಂತಹ ಆಲೋಚನೆ ಉತ್ತಮವಾಗಾದ ಉತ್ತಮವಾದಂತಹ ಫಲಗಳನ್ನು ಕೊಡುವಂತಹ ಒಂದು ಆಲೋಚನೆ ವ್ಯವಹಾರಿಕವಾದಂತಹ ವಿಚಾರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ಕೊಡುವಂಥದ್ದು ಮಾಡುವಂತಹ ಕೆಲಸಗಳಿಗೆ ಉತ್ತೇಜನ ಮತ್ತು ಸಹಕಾರ ಸಹಯೋಗ ಸಿಗುವಂಥ ಒಂದು ಒಳ್ಳೆಯ ಅವಕಾಶಗಳು ಮೇಷರಾಶಿಯವರಿಗಿರುತ್ತೆ ಇದು ವಿಶೇಷವಾಗಿ ಮಂಗಳವಾರ ಇರುವಂತಹ ದಿನದ ಭವಿಷ್ಯವಾಗುತ್ತೆ ಈ ಮಂಗಳವಾರ ದಿನ ಅದೇ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳನ್ನು ನೋಡಬಹುದು ಅಂತ ಅಂದಾಗ ಶುಕ್ರಗ್ರಹ ಯಾವಾಗಲೂ ಸಹ ಉಚ್ಚ ಸ್ಥಾನದಲ್ಲಿರ್ತಾನೆ ಅವರಿಗೆ ಶುಕ್ರಗ್ರಹನ ಅನುಗ್ರಹ ತುಂಬ ಚೆನ್ನಾಗಿದ್ದು ಅದೇ ರೀತಿಯಲ್ಲಿ ದ್ವಾದಶ ಸ್ಥಾನದಲ್ಲಿ ರವಿ ಬುಧ ಮತ್ತೆ ಚಂದ್ರ ಮತ್ತು ಗ್ರಹಗಳು ಸೇರಿಕೊಳ್ತವೆ ಗುರುಬಲ ತುಂಬ ಪ್ರಶಸ್ತವಾಗಿರುತ್ತೆ ಶುಕ್ರನು ಉಚ್ಚಸ್ಥಾನಕ್ಕೆ ಬಂದಾಗ ವ್ಯಾವಹಾರಿಕವಾದಂತಹ ಜೀವನವೂ ಚೆನ್ನಾಗಿರುತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಇರುತ್ತೆ ಮದುವೆ ಮುಂಜಿಗಳಾಗುವುದಕ್ಕೆ ಒಳ್ಳೆಯ ಸುವರ್ಣ ಅವಕಾಶಗಳು ಋಷಭರಾಶಿಯವರಿಗೆ ಕೂಡಿ ಬರ್ತಾ ಇರುತ್ತೆ ಆದರೂ ಸಹ ಸ್ವಲ್ಪ ಬುಧಗ್ರಹ ರವಿಗ್ರಹ ಮತ್ತು ಚಂದ್ರ ರಾಹು ಎಲ್ಲ ಬರೋದರಿಂದ ಮನಸ್ಸು ಚಂಚಲತೆಯಿಂದ ಕೂಡುವಂಥದ್ದು ಆಗುವಂಥ ವ್ಯವಹಾರಗಳು ಸ್ವಲ್ಪ ಕೆಡಿಸುವಂತಹ ವ್ಯಕ್ತಿಗಳು ಸೃಷ್ಟಿಯಾಗಬಹುದು ಇದರಿಂದ ಎಚ್ಚರಿಕೆಯನ್ನು ವಹಿಸಬೇಕು ಆದಷ್ಟು ಸಹ ಈ ಋಷಭ ರಾಶಿಯವರು ರಾಹುವಿಗೆ ಸಂಬಂಧಪಟ್ಟಂತಹ ಆರಾಧನೆ ಮಾಡುವುದು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೋಗಿ ಆರಾಧನೆ ಮಾಡೋದರಿಂದ ಉತ್ತಮವಾದಂತಹ ಅನುಕೂಲಗಳಾಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಕುಜಗ್ರಹನೇ ಜನ್ಮದಲ್ಲಿರೋದ್ರಿಂದ ಕೆಲವು ದಿನಗಳ ಕಾಲ ಇನ್ನು ಕೆಲವು ದಿನಗಳ ಕಾಲ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂಥದ್ದಿರುತ್ತೆ ಅದನ್ನು ಬಿಟ್ಟರೆ ವ್ಯವಹಾರಿಕವಾದಂಥ ಜೀವನ ಚೆನ್ನಾಗಿರುತ್ತೆ ಮತ್ತು ವೈವಾಹಿಕ ಜೀವನದಲ್ಲೂ ಅನುಕೂಲವಾಗಿರುತ್ತೆ ಕುಟುಂಬ ಸೌಹಾರ್ದ ತಿಂದಿರುವಂಥ ಅನುಗ್ರಹವನ್ನು ಮಿಥುನ್ ರಾಶಿಯವರು ನೋಡ್ಬೋದು ಕುಜಗ್ರಹ ಜನ್ಮದಲ್ಲಿರೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದರಿಂದ ಸ್ವಲ್ಪ ನೀವು ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ ಸಾಧ್ಯವಾದರೆ ಸ್ವಲ್ಪ ತೊಗರಿ ಬೇಳೆಯನ್ನು ದಾನ ಕೊಡುವುದನ್ನು ಮಾಡಿ ಇನ್ನೂ ಅನುಕೂಲವಾಗುತ್ತೆ ಅನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಕುಜ ಬರ್ತಾನೆ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಬರ್ತಾನೆ ಹತ್ತನೇ ಮನೆಯಲ್ಲಿ ನಾಲ್ಕು ಚತುರ್ಗ್ರಹಗಳು ಬರುತ್ತೆ ಒಂಬತ್ತನೇ ಮನೆಯಲ್ಲಿ ಗುರು ಬರೋದರಿಂದ ಇವರಿಗೆ ಗುರುಬಲವೂ ಚೆನ್ನಾಗಿದೆ ಶುಕ್ರಬಲವೂ ಚೆನ್ನಾಗಿದೆ ಹಣಕಾಸಿನ ಅನುಕೂಲವೂ ಆಗುತ್ತೆ ವಿವಾಹಾಧಿಕಾರಿಗಳಲ್ಲಾಗಲಿಕ್ಕೆ ಶುಭ ಕಾರ್ಯಗಳಾಗಲಿಕ್ಕೆ ವ್ಯವಹಾರಗಳನ್ನು ಚೆನ್ನಾಗಿ ಇಡೀಲಿಕ್ಕೆ ಮನೆ ಕಟ್ಟಲಿಕ್ಕೆ ಮನೆ ಯೋಗ ಮನೆ ಸೈಟ್ ತಗೊಳ್ಳೋದು ಮತ್ತು ಯಾವುದಾದ್ರೂ ಹೊಸದಾಗಿ ಕೆಲಸವನ್ನು ಪ್ರಾರಂಭವನ್ನು ಮಾಡುವಂಥದ್ದು ಇದೆಲ್ಲವುದಕ್ಕೂ ಸಹ ಕರ್ಕಾಟಕ ರಾಶಿಯವರಿಗೆ ತುಂಬ ಪ್ರಶಸ್ತವಾಗಿರುತ್ತೆ ಆದರೆ ಅಷ್ಟಮದಲ್ಲಿರುವಂತಹ ಶನಿ ದ್ವಾದಶದಲ್ಲಿರುವಂತಹ ಕುಜಗ್ರಹ ಇವೆರಡೂ ಸಹ ಸ್ವಲ್ಪ ಕೆಲಸಗಳನ್ನು ಕೆಡಿಸುವಂತಹ ವಾತಾವರಣದಲ್ಲಿರ್ತವೆ ಆದ್ದರಿಂದ ಸ್ವಲ್ಪ ಶನಿಶಾಂತಿ ಸ್ವಲ್ಪ ಕುಜಶಾಂತಿ ಇಂಥದನ್ನು ಮಾಡಿಕೊಂಡಾಗ ಮಿಕ್ಕಿದೆಲ್ಲವೂ ಸಹ ಸುಸೂತ್ರವಾಗಿ ನೆಡುವಂಥ ಅನುಗ್ರಹವನ್ನು ಭಗವಂತ ಕೊಡ್ತಾನೆ ಮತ್ತೆ ಸಿಂಹರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಕುಜಗ್ರಹ ಬರ್ತಾನೆ ಹನ್ನೊಂದನೇ ಮನೆಯಲ್ಲಿ ಕುಜ ಬರ್ತಾನೆ ಅದೇ ರೀತಿಯಾಗಿ ಹನ್ನೊಂದನೇ ಮನೆಯಲ್ಲಿ ಕುಜ ಬರ್ತಾನೆ ಹತ್ತನೇ ಮನೆಯಲ್ಲಿ ಶುಕ್ರ ಬರ್ತಾನೆ ಸ್ವಲ್ಪ ಹಣಕಾಸಿನ ತಟಸ್ಥ ವಾತಾವರಣದಲ್ಲಿದ್ದರೂ ಸಹ ಆರೋಗ್ಯ ಚೆನ್ನಾಗಿರುತ್ತೆ ವ್ಯಾವಹಾರಿಕವಾದಂತಹ ಜೀವನ ಚೆನ್ನಾಗಿರುತ್ತೆ ನಿಮ್ಮ ಆಲೋಚನೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡುವಂತಹ ನಿರ್ಧಾರಗಳು ಉತ್ತಮವಾಗಿರುವಂಥದ್ದಾಗಿರುತ್ತೆ ಅದರಿಂದ ಗುರುಬಲವೂ ಚೆನ್ನಾಗಿರುತ್ತೆ ಮತ್ತು ಅವರಿಗೆ ಕುಜಗ್ರಹ ಅನುಗ್ರಹವೂ ಚೆನ್ನಾಗಿರುತ್ತೆ ಆದರೆ ವ್ಯವಹಾರಿಕವಾದಂಥ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳಾಗುವಂತಹ ವಾತಾವರಣಗಳು ಆಗಬಹುದು ಎಚ್ಚರಿಕೆಯನ್ನು ವಹಿಸಿ ನಿಮಗೂ ಸಹ ನಿಮಗೆ ಅಂಥ ಗ್ರಹಗಳ ಸಮಸ್ಯೆಗಳಿರೋದಿಲ್ಲ ಆದರೆ ಏಳನೇ ಮನೆಯಲ್ಲಿ ಶನಿ ಶನಿಯ ದೃಷ್ಟಿ ನೇರವಾಗಿ ಮೇಷರಾಶಿಗೆ ಬಗ್ಗೆ ಬಿಡೋದ್ರಿಂದ ನೀವು ಸ್ವಲ್ಪ ಶನಿಗೆ ಸಂಬಂಧಪಟ್ಟಂತಹ ಆರಾಧನೆ ಮಾಡುವುದರಿಂದ ಅನುಕೂಲವಾಗುತ್ತೆ ಅನಂತರದಲ್ಲಿ ಕನ್ಯಾ ರಾಶಿಯವರಿಗೆ ಕನ್ಯ ರಾಶಿಯವರಿಗೆಲ್ಲವೂ ಪ್ರಶಸ್ತವಾಗಿರುವಂಥದ್ದು ಯಾಕೆ ಅಂತ ಅಂದಾಗ ಅವ್ರಿಗೆ ಎರಡನೇ ಮನೆಯಲ್ಲಿ ಕೇತು ಬರ್ತದೆ ಮತ್ತು ಆರನೇ ಮನೆಯಲ್ಲಿ ಸ್ವಲ್ಪ ಶನಿ ಬರ್ತಾನೆ ಏಳನೇ ಮನೆಯಲ್ಲಿ ಗುರು ಬರ್ತಾನೆ ಗುರುವಿನ ದೃಷ್ಟಿ ಇದೆ ವ್ಯವಹಾರಿಕವಾದಂಥ ಜೀವನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಅನ್ನೋದು ಬಿಟ್ಟರೆ ವಿವಾಹಾಧಿಕಾರಿಗಳಿಗೆ ತುಂಬ ಚೆನ್ನಾಗಿರುತ್ತೆ ವೈವಾಹಿಕ ಜೀವನ ತುಂಬ ಅನುಕೂಲವಾಗಿರುತ್ತೆ ಹಣಕಾಸಿನ ಅನುಕೂಲಗಳು ಚೆನ್ನಾಗಾಗಿರುತ್ತೆ ಅನಿರೀಕ್ಷಿತವಾದಂತಹ ಹಣಕಾಸಿನ ಅನುಕೂಲವಾಗುತ್ತೆ ಮತ್ತು ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣಗಳು ಬಿಸ್ನೆಸ್ ಮಾಡುವಂಥವರಿಗೆ ಅನುಕೂಲವಾಗುತ್ತೆ ನಿಮಗೆ ಯಾವ ವಿಶೇಷವಾಗಿ ನೀವು ಸ್ವಲ್ಪ ಶನಿಗೆ ಸಂಬಂಧಪಟ್ಟಂತಹ ಆರಾಧನೆ ಮತ್ತು ಗುರುವೆಗೆ ಸಂಬಂಧಪಟ್ಟಂತಹ ಆರಾಧನೆ ಮಾಡಿ ಸಾಧ್ಯವಾದರೆ ರಾಯರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇನ್ನೂ ದೊಡ್ಡ ಮಟ್ಟದ ಅನುಕೂಲವನ್ನು ನಾವು ಖಂಡಿತವಾಗಿ ನೋಡ್ಬೋದು ಅದೇ ರೀತಿಯಾಗಿ ತುಲಾರಾಶಿವರಿಗೆ ಮಿತ್ರಗ್ರಹದಲ್ಲಿ ಕೇತುಗ್ರಹ ಸೇರಿಕೊಳ್ಳೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸನದು ಬಿಟ್ಟರೆ ಮತ್ತೆ ನಿಮಗೆ ಮಿತ್ ಶತ್ರುಗಳು ಸಹ ಮಿತ್ರರಾಗುವಂತಹ ಅನುಕೂಲಗಳಾಗುತ್ತೆ ಶತ್ರುಗಳಿಂದ ಲಾಭ ಸಿಗುತ್ತೆ ನಿಮ್ಮ ನಿಮ್ಮ ವಿರುದ್ಧವಾಗಿ ಏನೇನು ಹೂಡಿಕೆಯನ್ನು ಮಾಡ್ತಾರೆ ಏನೇನು ಪ್ಲ್ಯಾನ್ಗಳನ್ನು ಮಾಡ್ತಾರೆ ಇದು ವಿಶೇಷವಾಗಿ ರಾಚಿ ರಾಜಕೀಯದವರಿಗೆ ಬಹಳ ಅನ್ವಯಿಸುವಂತಹ ರಾಶಿಯಾಗಿರುತ್ತೆ ನಿಮ್ಮ ಶತ್ರುಗಳು ನಿಮಗೆ ವಿರೋಧದಲ್ಲಿರುವಂಥವರು ಯಾರು ನಿಮ್ಮ ಬಗ್ಗೆ ವಿಶೇಷವಾಗಿ ಅವಹೇಳನವಾಗೋ ಮತ್ತೊಂದು ಮತ್ತೊಂದು ಹೇಳಿಕೆಗಳನ್ನು ಕೊಡ್ತಾರೆ ಅದು ನಿಮಗೆ ದೊಡ್ಡ ಮಟ್ಟದ ಲಾಭವನ್ನು ಕೊಡುವಂತಹ ವಾತಾವರಣವನ್ನು ನಿರ್ಮಾಣವನ್ನು ಮಾಡುತ್ತೆ ತುಲಾರಾಶಿವರಿಗೆ ಯಾಕೆ ಅಂದರೆ ಆ ರಾಶಿಯಲ್ಲಿರುವಂತಹ ರಾಶಿಯಲ್ಲಿ ಕೇತುಗ್ರಹ ಸೇರಿಕೊಳ್ತಾನೆ ಮಿತ್ರಗ್ರಹದಲ್ಲಿ ಕೇತು ಸೇರಿಕೊಳ್ಳೋದ್ರಿಂದ ನಿಮ್ಮ ವಿರೋಧಿಗಳೇನಿರ್ತಾರೆ ಅವರೆಲ್ಲರೂ ಸಹ ನಿಮ್ಮ ಅವ ಅವರ ವ್ಯವಹಾರ ಅವರ ಮಾತನಾಡುವಂತಹ ವಿಚಾರಗಳು ನಿಮ್ಮ ಬಗ್ಗೆ ಹೇಳುವಂತಹ ವಿಚಾರಗಳೆಲ್ಲವೂ ಸಹ ನಿಮಗೆ ದೊಡ್ಡ ಮಟ್ಟದ ಲಾಭವನ್ನು ತಂದು ಕೊಡುವಂಥ ಸ್ಥಿತಿಗೆ ಅದು ಬದಲಾವಣೆಗಳಾಗಿ ನಿಮಗೆ ದೊಡ್ಡ ಮಟ್ಟದ ಅನುಕೂಲವನ್ನು ಮಾಡಿಕೊಡುತ್ತೆ ತುಲಾರಾಶಿವರಿಗೆ ಅನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಗುರು ಇರ್ತಾನೆ ಷಷ್ಟಮದಲ್ಲಿ ನಾ ಚತುರ್ಗ್ರಹಗಳಿರುತ್ತೆ ಮತ್ತು ಸಪ್ತಮದಲ್ಲಿ ಶುಕ್ರಗ್ರಹ ಇರ್ತಾನೆ ಅಷ್ಟಮದಲ್ಲಿ ಕುಜಗ್ರಹ ಇರ್ತಾನೆ ಆದಷ್ಟು ಸಹ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಹಣಕಾಸಿನ ಸ್ವಲ್ಪ ಅಡೆತಡೆಗಳಾಗುವಂಥದ್ದು ಇದೆಲ್ಲವೂ ಸಹ ಆದರೆ ಆದರೆ ನಿಮ್ಮ ಅನಿ ನಿಮಗೆ ಅನಿರೀಕ್ಷಿತವಾದಂತಹ ಧನದ ಆಗಮನವಾಗುತ್ತೆ ನೀವು ಅಂದುಕೊಂಡಂಥದ್ದನ್ನು ಸ್ವಲ್ಪ ಅಡೆತಡೆಗಳು ಬಂದರೂ ಸಹ ಸಕ್ಸಸ್ ಅಂತೂ ಖಂಡಿತವಾಗಿ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ಅವರಿಗೆ ಸ್ವಲ್ಪ ಕುಜನೇ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಕೊಡೋದ್ರಿಂದ ನೀವು ಸಹ ಕುಜನಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ಪೂಜೆಗಳನ್ನು ಮಾಡ್ಕೊಳ್ಳೋದ್ರಿಂದ ಅನುಕೂಲವಾಗುತ್ತೆ ಮತ್ತು ಧನುಸ್ ರಾಶಿಯವರಿಗೆ ಧನುಸ್ ರಾಶಿಯವರಿಗಂತೂ ಈ ವರ್ಷ ತುಂಬ ಪ್ರಶಸ್ತವಾಗಿರುವಂಥದ್ದು ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಇರ್ತದೆ ವ್ಯವಹಾರ ತುಂಬ ಚೆನ್ನಾಗಿರುತ್ತೆ ಜೀವನ ಸುಭಿಕ್ಷವಾಗಿರುತ್ತೆ ಮತ್ತು ಹಣಕಾಸಿನ ಅನುಕೂಲವಾಗುತ್ತೆ ದೀರ್ಘವಾದಂತಹ ಜಯಕಾಲ ನಿಮ್ಮದಾಗಿರುತ್ತೆ ಧನುಸ್ರಾಶಿವರಿಗೆ